ಅವಾಗ ಕಟಿಂಗ್ ಶಾಪ್ ಐತಾನೆ ಇಲ್ಲಿ ಯಾವುದೇ ಇಲ್ವಾ? ಕೂದಲು ತೊಗೋತೀವಣ್ಣ, ಯಾವುದೋ ಕೂದಲು ಇದೆ, ಹಳೆ ಕೂದಲು ಸೇವ್ ಮಾಡಿರೋದು, ಅದು ಇದು ಕೂದಲು ನೋಡಿ ಅಣ್ಣ, 100 ಗ್ರಾಮ್ಗೆ 300 ರೂಪಾಯಿ ಖಾಲಿ ಆಗ್ಬಿಟ್ಟಿದೆ ಸರ್, ಎಲ್ಲ ತೊಗೊಂಡು ಹೋಗ್ಬಿಡ್ತಾರೆ ಇವಾಗ, ಡಿಮ್ಯಾಂಡ್ ಆಗ್ಬಿಡುತ್ತೆ ಸರ್, ಈಗ ಫಾರಿನ್ಗೆ ಹೋಗುತ್ತೆ ಸರ್, ಅದು ಕೂದಲೆಲ್ಲ ಫಾರಿನ್ಗೆ ಹೋಗುತ್ತೆ ಕೂದಲೆಲ್ಲ, ಹೌದು ಕೂದಲೆಲ್ಲ ಸ್ವಲ್ಪ ಡಿಮ್ಯಾಂಡ್ ಇದೆ ಅದು. ನಮ್ದು ಹಳೆಯ ಕಾಲದಿಂದ ಸರ್, ನಮ್ಮ ತಂದೆ ನಮ್ಮ ತಾತ ಎಲ್ಲ ಮಾಡ್ಕೊಂಡು ಬಂದ್ರು ಬಿಸ್ನೆಸ್, ಒಟ್ಟಿಗಟ್ಟಲೆ ಮಾಡಿದಾರೆ ನಮ್ಮ ತಾತ ಆಸ್ತಿ, ಅದರಿಂದ ಏನು ಮಾಡ್ತೀರ, ನಮ್ಮ ಟೈಮ್ ಸರಿ ಇಲ್ಲ ಅಷ್ಟೇ, ಇವಾಗ ಎಲ್ಲಿ ನೋಡಿದ್ರು ಸಿಗೋದಿಲ್ಲ ಕೂದಲು, ಅವ್ರದ್ದು ಏನಾಗಿ ಬಂದ್ಬಿಡೈತೆ ಬಿಳಿ ಕೂದಲು ಆಗಿ, ನಿಮ್ದು ಆರೋಗ್ಯ ಚೆನ್ನಾಗೈತೆ ನೋಡಿ ಸರ್, ರಾಮು 400 ರೂಪಾಯಿ ಕೊಡ್ತೀನಿ ಬೇಕಾರೆ ನೋಡಿ. ಅಲ್ಲ ಅವ್ರದ್ದೇನಕ್ಕೆ, ಅವ್ರದ್ದು ಬಿಳಿ ಕೂದಲು ಬಂದ್ಬಿಟ್ಟಿದೆ, ಅದಕ್ಕೆ ಬೆಳಗ್ಗೆ ಬೋಣಿಲಿ 25 ಕೆಜಿ ಕಳಿಸ್ಲೇಬೇಕು ಈಗ ನಾವು ನಾಳೆ ಮಂಗಳವಾರ ನೋಡಿ ಸರ್, ಅಡ್ವಾನ್ಸ್ ಕೊಡ್ತೀನಿ ಬೇಕು, ಚೆನ್ನಾಗಿದೆ ಕೂಡಲಿ ಇರ್ರಿ ನೋಡೋಣ, ಹೌದು ಚೆನ್ನಾಗಾಗತ್ತೆ ಯೂಸ್ ಆಗುತ್ತೆ, ಎಲ್ಲ ಫಾರಿನ್ಗೆ ಹೋಗ್ಬಿಡ್ರಿ ಸಾಯಂಕಾಲ ನೋಡಿ, ಏರ್ಪೋರ್ಟ್ ಹತ್ರವಾಗಿ ನೋಡಿ ಹಿಂಗೆ ಬ್ಯಾಗ್ ತುಂಬಿಸ್ಕೊಂಡು ಇಟ್ಟಿರ್ತಾರೆ ಕೂದಲು, ಫುಲ್ಲು ಲೈನ್ ನಿಂತಿರ್ತಾರೆ, ಎಲ್ಲ ಕೆಜಿ ಎಲ್ಲ ಚೆಕ್ ಮಾಡಿ ಮಾಡಿ ಅಲ್ಲೇ ಇದು ಮಾಡಿ ಕಳಿಸ್ತಾರೆ. ನಮಗೆ ಇನ್ನೊಂದು 2 ಕೆಜಿ ಬೇಕು ಈಗ 25 ಕೆಜಿಗೆ, 2 ಕೆಜಿ ಸಿಕ್ಬಿಟ್ರೆ ಸಾಕು ಸಾಯಂಕಾಲದೊಳಗೆ, ಇವಾಗ ಒಂದು ಸ್ವಲ್ಪ ಐತೆ ನೋಡಿ, ಚೆನ್ನಾಗಿದೆ ನೋಡಿ, ನಿಮ್ದು ಕೊಡ್ಬಿಡಿ ಕೊಡ್ತೀನಿ, ಕೊಡಿ ಸರ್ ಬೆಳಿಗ್ಗೆಯಿಂದ ಬೋಣಿ ಇಲ್ಲ, ಅಯ್ಯೋ ಅಣ್ಣ ಇದು ಕಟಿಂಗ್ ಶಾಪ್ಗೆ ಹೋಗ್ಬಿಟ್ಟು ಕೊಡ್ತೀರಾ, ನಮ್ಗೆ ಕೊಡಕ್ಕೆ ಅಣ್ಣ ನಿಮಗೆ ಮರಕ್ಕೆ, ನಿಮ್ಗೆ ಅಡ್ವಾನ್ಸ್ ಬೇಕಾದ್ರೆ ನಾನು ಕೊಡ್ತೀನಿ, ನಾನು ತಗೊಳ್ಳಿ ತಗೊಳ್ಳಿ, ಯಾವ ಕಟಿಂಗ್ ಮಾಡುವಾಗಲ ಹ್ಞೂ ಅಣ್ಣ, ಇವಾಗ ಕೊಡ್ತೀನಿ ಅಣ್ಣ, ಏನಿಲ್ಲ ನಿನ್ ದುಡ್ಡು ಬೇಡ, ಬೋಣಿ ಇಲ್ಲ ಅಣ್ಣ, ಅಣ್ಣ ಬಾಂಡು ಬಾಂಡು ಇದು ಕುರಿ ಬಾಂಡು ಬ್ರ್ಯಾಂಡು ಬ್ರ್ಯಾಂಡು ಏನಂತ ಕೂರ್ಲು ಬೇಕಂತ ಯಾಕ್ರಿ, ಏನ್ ಬೇಕು ಕೂರ್ಲು ಸರ್, ಏ ಇವನು ಅಲ್ಲಿ ಮುಂದಗಡೆ ಮೊಬೈಲ್ ಅಲ್ಲಿ ಕಿತ್ಕೊಂಬಿಡಂತ ಸಮೇತ, ಯಾವುದೇ ಸಮೇತ ಹೌದಾ, ಇವನೇ ಕಿಲ್ ಬಿಟ್ಟು ಮಾಡ ಬಿಟ್ರೆ ಕಲ್ಸ್ರೆ ಆಚರಿ ಕೂಡ್ಲು ಕೂಡ್ಲು ಬಾಂಡು ಬಾಂಡು ಇದು ಕುರ್ರಿ ಬಾಂಡು ಬ್ರ್ಯಾಂಡು ಬ್ರ್ಯಾಂಡು ಇದು ನಗಿಸೋ ಬ್ರ್ಯಾಂಡು ಕೂದ್ಲು ನಿಮ್ಮ ಹತ್ರ ಕೇಳ್ತಾ ಇದ್ದಾನ, ಏಯ್ ಕೂದ್ಲು ಇರ್ಬಾರ್ದ ಬೇಕೇ ಬೇಕು ಸರ್, ರೆಸ್ಟಿಗಾಗಿ ಸೊಲ್ಯೂಷನ್ ಇದು ನೋಡ ಬನ್ರಿ, ಮನೆ ಮಂದಿ ಸೇರಿ ಒಟ್ಟು ಟೆನ್ಷನ್ ನನ್ನ ಪಕ್ಕ ಕಿಟ್ಟು ದಿನ ದಿನ ಇಷ್ಟಪಟ್ಟು ಹೊಟ್ಟೆ ತುಂಬ ನಕ್ಕು ಬಿಟ್ಟು ಹೇಳಿ ಕಳ್ಸಿದ್ದು, ದೇರ್ ಇಸ್ ಕ್ಯಾಮ್ರಾ, ದೇರ್ ಇಸ್ ಕ್ಯಾಮ್ರಾ, ದಿಸ್ ಇಸ್ ಕಾಮಿಡಿ ಪ್ರೋಗ್ರಾಮ್. ಪ್ರಿಯ ವೀಕ್ಷಕರೇ, ನಿಮ್ಮನ್ನು ನಗಿಸುವ ಪ್ರಯತ್ನದಲ್ಲಿ ನಾವು ಯಶಸ್ವಿ ಆಗಿದ್ದೇವೆಂದು ಭಾವಿಸುತ್ತೇವೆ. ನಮ್ಮ ಪ್ರಯತ್ನ ಮುಂದುವರಿಸಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮಗೆ ನೀಡಲು ನಾವು ರೆಡಿ. ನೋಡಿ ಎಂಜಾಯ್ ಮಾಡಲು ನೀವು ರೆಡಿ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.